ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕೋಮಲ, ಮಗು ಸಿಕ್ಕಿರೋ ಸಂತೋಷದಲ್ಲಿದ್ದೀವಿ. ನೀನ್ ನೋಡಿದ್ರೆ ಅವರಿಬ್ಬರಿಗೂ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೀಯ. ಭಾರತಿ, ಏನಮ್ಮ ಏನ್ ನಡೀತು? ಮಗುನ ಕದ್ದವ್ರು ಯಾರು ಅದನ್ನ ನೀನಾದ್ರೂ ಹೇಳು. ಮಾವ, ಕತ್ಕೊಂಡು ಹೋದವ್ರು ಯಾರು ಅಂತ ಗೊತ್ತಿಲ್ಲ. ಮಗುನ ನಾವು ಹುಡ್ಕೊಂಡು ಹೋದ್ವಿ, ಆಗ ನಮ್ಮ ನೋಡಿದ ತಕ್ಷಣ ಮಗುನ ಕತ್ಕೊಂಡು ಹೋದವರು ಮಗುನ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ಅವರನ್ನ ಹಿಡಿಯಕ್ಕಾಗ್ಲಿಲ್ಲ ಮಾವ. ಮಗುಗೆ ಏನು ಅಪಾಯ ಆಗದೆ ಸಿಕ್ಕಿದ್ದೆ ದೊಡ್ಡ ಪುಣ್ಯ ಅಂತ ಮಗು ಸಿಕ್ಕಿದ ಸಂತೋಷದಲ್ಲಿ ನಾವು ಬಂದ್ಬಿಟ್ವಿ ಮಾವ. ಏನ್ ಭಾರತಿ, ನೀನ್ ಹೇಳುದು ಹಾಗೆ ಈ ಹಳೆ ಮೂವೀಸ್ ಅಲ್ಲಿ ನೋಡೋ ಸೀನ್ ತರನೇ ಇದೆಯಲ್ಲ. ಇಲ್ ನೋಡಿ, ಭಾರತಿ ಹೇಳೋದೇ ನಿಜ. ನೀವು ನಂಬಿದ್ರೆ ನಂಬಿ, ನಂಬದೆ ಹೋದ್ರೆ ಹೋಗಿ. ನೀವ್ ನಂಬೇಕು ಅಂತ ನಡೀದೇ ಇರೋ ಒಂದ್ ವಿಷಯ ಹೇಳಕ್ಕಾಗತ್ತಾ? ಮಗು ಸಿಕ್ಕಾಯ್ತಲ್ಲ, ಮತ್ತಿನ್ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ? ಎಲ್ರು ಅವ್ರವ್ರ ಕೆಲ್ಸ ನೋಡ್ಕೊಳ್ಳಿ. ಮಿಸಸ್ ರಾಗಿಣಿ, ಎಲ್ಲಿ ಓಡೋಗ್ತಿದ್ಯಾ? ಅಲ್ಲೇ ನಿಲ್ಲು. ಹೇಳಮ್ಮ, ಮಗುನ ಯಾರ್ ಕಿಡ್ನಾಪ್ ಮಾಡಿದ್ದು, ಯಾಕ್ ಮಾಡಿದ್ದು ಅದನ್ ಹೇಳು ಮೊದ್ಲು. ಎಲ್ ನೋಡಮ್ಮ ಚಿಕ್ಕ ಸೊಸೆ, ನೀನ್ ಹೇಳುದನ್ನ ಇಲ್ಲಿರೋರ್ ಬೇಕಿದ್ರೆ ನಂಬೋದು, ಆದ್ರೆ ಈ ಕೋಮಲ ನಂಬೋದಿಲ್ಲ. ನೀನ್ ಹೇಳೋದೆಲ್ಲ ಇವ್ರ ಕಿವಿಗ್ ಬೇಕಿದ್ರೆ ಕೇಳುತ್ತೆ, ಆದ್ರೆ ಈ ಕೋಮಲನ್ ಕಿವಿ ಇದೆಯಲ್ಲ ಅವಳ ಕಿವಿಗ್ ಮಾತ್ರ ಕೇಳಲ್ಲ. ನಡೆದಿದ್ದನ್ನ ನಾನ್ ಹೇಳ. ಕೋಮಲ, ಮಗು ಸಿಕ್ಕಿದೆ ದೊಡ್ಡ ವಿಷಯ, ಅದೆಲ್ಲ ಬಿಡು. ಭಾರತಿ ಪೂರ್ಣ ಕಷ್ಟಪಟ್ಟಿದ್ದು, ರಾಗಿಣಿ ಮನ್ಸ್ ನೋವು ಮಾಡ್ಕೊಂಡಿದ್ದು, ಈಗ ನಾವೆಲ್ಲ ಸಂತೋಷವಾಗಿದ್ದೀವಲ್ಲ, ಅದನ್ನ ನೀನ್ ಸಹಿಸೋದಿಲ್ವಾ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಯಾಕೆ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ಅತ್ಗೆ, ಮಗು ಕಳ್ದೋಗಿ ನೀವೆಲ್ಲರೂ ಅನುಭವಿಸಿದ ಹಿಂಸೆಗಿಂತ ಇದು ಅದಕ್ಕಿನ ದೊಡ್ಡ ಕ್ರೂರತನ. ಎಲ್ಲಿಗ್ ಮಗು ಕಳ್ದೋಯ್ತು, ಯಾಕ್ ಕಳ್ದೋಯ್ತು, ಆ ನಂತರ ಆ ಮಗು ಇವ್ರ ಕೈಗೆ ಹೇಗ್ ವಾಪಸ್ ಸಿಕ್ತು, ಈ ತರ ಪ್ರತಿ ಒಂದು ಪ್ರಶ್ನೆಗೂ ನನ್ನ ಹತ್ರ ಇರೋ ಒಂದೇ ಉತ್ತರ ರಾಗಿಣಿ. ಹೆತ್ತ ತಾಯಿನೇ ತನ್ ಮಗುನ ಅಪಹರಿಸಿ ಮಗು ಕಾಣಿಸ್ತಿಲ್ಲ ಅಂತ ಆಕಾಶ ಭೂಮಿ ಒಂದ್ ಮಾಡ್ಬಿಟ್ಲು. ಇಲ್ ನೋಡು, ಇದನ್ ಬೇಕಿದ್ರೆ ಇಲ್ಲಿರೋರ್ ನಂಬೋದು, ಆದ್ರೆ ಈ ಕೋಮಲ ನಂಬೋದಿಲ್ಲ. ಯಾಕಂದ್ರೆ ಮಗುನ ಅಪಹರಿಸಿದ್ದೆ ಈ ರಾಗಿಣಿ. ತಾನ್ ಹೆತ್ತ ಮಗನ್ನೇ ಹೆತ್ತ ತಾಯಿ ಕರ್ಕೊಂಡ್ ಹೋಗಿ ಬಚ್ಚಿಟ್ಕೊಂಡು ನಾಟಕ ಆಡಿ ಚಿಚಿ. ಕೋಮಲ, ಏನು ಹೇಳ್ತಾ ಇದೀಯ? ರಾಗಿಣಿ ಅವಳ ಮಗನ ಅವಳೇ ಬಚ್ಚಿಟ್ಟಿದ್ಲ? ಹೌದು ಅಣ್ಣ, ನಮ್ ಕುಟುಂಬದ ವಾರಸದಾರನ್ ಕರ್ಕೊಂಡ್ ಹೋಗಿ ಅವಳ ಅಜ್ಜಿ ಮನೆಯಲ್ಲಿ ಬಚ್ಚಿಟ್ಟಿದ್ಲು. ನಾನ್ ಹೇಳಿದ ವಿಷಯ ನಿಜಾನ ಸುಳ್ಳ ಅಂತ ನಿಮ್ ಅದ್ಭುತವಾದ ಮುದ್ದು ಸೊಸೆ ರಾಗಿಣಿ ಹತ್ರನೇ ಕೇಳಿ. ಮಾವ, ಕೋಮಲ ಚಿಕ್ಕಮ್ಮ ಹೇಳೋದಲ್ಲ ಸುಳ್ಳು, ಅವ್ರು ಹೇಳೋದನ್ನ ನೀವ್ ಯಾವ್ದು ನಂಬೇಡಿ. ಅವ್ರಿಗ್ ನನ್ ಮೇಲಿರೋ ದ್ವೇಷದಿಂದ ಇಲ್ದಿರೋ ಸುಳ್ಳನ್ನ ನನ್ ಮೇಲ್ ಕಟ್ಟಿ ನನ್ ಮೇಲೆ ನಿಮ್ಗಿರೋ ಪ್ರೀತಿನ ಹಾಳ್ ಮಾಡಕ್ ನೋಡ್ತಿದ್ದಾರೆ. ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯ ನಮ್ ಮೇಲ್ ನೀನು? ನಿನ್ ಪ್ರೀತಿನ ನಾನ್ ಹಾಳ್ ಮಾಡ್ತಿದೀನ? ತುಂಬಾ ಚೆನ್ನಾಗ್ ಮಾತಾಡ್ತೀಯ ಕಣೆ. ಹೆತ್ತ ಮಗನ್ ಮೇಲೆ ಪ್ರೀತಿ ಇಲ್ದೆ ನಿನ್ ಸಂಚು ನೆರವೇರಕ್ಕೋಸ್ಕರ ನಿನ್ ಮಗನ್ನೇ ತ್ಯಾಗ ಮಾಡಕ್ ನೋಡಿದ್ಯಲ್ಲ,
ನಿನ್ನಲ್ಲಿರೋ ಪ್ರೀತಿ ಹಬ್ಬಬ್ಬಾ, ಈ ಜಗತ್ತಲ್ಲಿ ಯಾವ ತಾಯಿಗೂ ಇರಲ್ಲ ತಾಯಿ. ರಾಗಿಣಿ ಹೇಳು, ಕೋಮಲ ಹೇಳ್ತಾ ಇರೋದೆಲ್ಲ ನಿಜನಾ? ನೀನೇ ಮಗುನ ಮುಚ್ಚಿಟ್ಟು ಯಾಕೆ ಭಾರತಿ ಮೇಲೆ ಆರೋಪ ಮಾಡಿದೆ ಹೇಳು ರಾಗಿಣಿ. ಅವಳು ಹೇಗೆ ಹೇಳ್ತಾಳೆ? ಉಪ್ಪು ತಿಂದ್ರು ನೀರ್ ಕುಡಿದೇ ಇರೋಳಲ್ವಾ ಈ ರಾಗಿಣಿ? ಇವಳ ಹತ್ರ ಕೇಳಿದ್ರೆ ಹೌದು ಅಂತ ಹಾಗೆ ಬಾಯಿ ತೆಗೆದು ಒಪ್ಕೋತಾಳ? ನಡೆದಿರೋ ನಿಜನ ಹಾಗೆ ಮೆತ್ತಗ್ ಬಚ್ಚಿಟ್ಟು ಮಗುನ ಕಂಡು ಹಿಡ್ದು ಏನೂ ಗೊತ್ತಿಲ್ದೇ ಇರೋ ಹಾಗೆ ಅಮಾಯಕಳ ತರ ಸುಮ್ನೆ ನಿಂತಿದ್ದಾಳಲ್ಲ ನಿಮ್ಮನೆ ದೊಡ್ಡ ಸೊಸೆ, ಅವಳನ್ ಕೇಳಿ. ಅವಳೇ ಬಾಯಿ ತೆಗೆದು ಹೇಳ್ತಾಳೆ ನಾನ್ ಹೇಳ್ತಿರೋದು ನಿಜನ ಸುಳ್ಳ ಅಂತ. ಭಾರತಿ, ಕೋಮಲ ಹೇಳ್ತಾ ಇರೋದೆಲ್ಲ ನಿಜನ? ರಾಗಿಣಿ ಹಾಗೆ ನೀನು ನಮ್ಮ ಹತ್ರ ಎಲ್ಲ ಮುಚ್ಚಿಟ್ಟಿದ್ಯಾ? ಅತ್ತೆ ಹೇಳು ಭಾರತಿ. ಏಯ್, ನಿನ್ ಮಗುನ ನೀನೇ ತಾನೆ 9 ತಿಂಗಳು ಹೆತ್ತಿದ್ಯಾ? ಎಲ್ಲಿ ನಿನ್ ಮಗು ಮೇಲೆ ಪ್ರಮಾಣ ಮಾಡಿ ಹೇಳು, ನಾನ್ ಹೇಳಿದ್ದು ನಿಜಾನ ಸುಳ್ಳ ಅಂತ. ಏನು ಭಯ ಬೀಳ್ತಿದ್ಯಾ? ಹೋಗೆ, ಒಳಗಿರೋ ನಿನ್ ಮಗುನ ತಗೊಂಬಂದು ನಿನ್ ಕೈನ ಮಗು ತಲೆ ಮೇಲಿಟ್ಟು ನಾನ್ ಹೇಳ್ತಿರೋದೇ ಸತ್ಯ ಅಂತ ಹೇಳು ನೋಡೋಣ. ಎಲ್ಲ ಸತ್ಯನೂ ನಾನೇ ಹೇಳ್ತೀನಿ. ತನ್ನನ್ ಕಾಪಾಡ್ಕೊಳ್ಳಕ್ಕೆ ಮಗು ಮೇಲೆ ಸುಳ್ಳು ಪ್ರಮಾಣ ಮಾಡಿದ್ರು ಮಾಡಬಹುದು. ಏನಂದ್ರೆ ಇವಳಿಗೆ ಸತ್ಯ ಅನ್ನೋದು ಸಿಹಿ ಪೊಂಗಲ್ ತಿನ್ನೋ ಹಾಗೆ. ಹಾಗಾಗಿ ಎಲ್ರಿಗೂ ನಾನೇ ನಿಜ ಹೇಳ್ತೀನಿ, ಮಗುನ ಕಿಡ್ನಾಪ್ ಮಾಡಿಸಿದ್ದು ಈ ರಾಗಿಣಿನೇ. ತನ್ ಮಗುನ ಕಿಡ್ನಾಪ್ ಮಾಡಿಸಿ ಮಂಗಳೂರು ಕಳ್ಸಿಕೊಟ್ಟಿದ್ದು ಇವಳೆ. ತನ್ನ ಅಜ್ಜಿ ಹತ್ರ ಮಗುನ ಬಚ್ಚಿಟ್ಟಿದ್ದು ಕೂಡ ಇವಳೆ. ತಾನ್ ಮಾಡಿದ ತಪ್ಪನ್ನ ಮುಚ್ಚಿಡಕ್ಕೆ ಭಾರತೀಯ ಅತ್ತಿಗೆ ಮೇಲೆ ತಪ್ಪೋರಿಸಿದವಳು ಇವಳೆ. ಇದನ್ನೆಲ್ಲ ಕಾರಣವಾಗಿಟ್ಕೊಂಡು ನನ್ನ ತಂಗಿ ಮದುವೆನ ನಿಲ್ಲಿಸಿದವಳು ಕೂಡ ಇವಳೆ. ಇಂದು ಮತ್ತಿನ ರಾಹುಲ್ಗೆ ಮದುವೆ ಮಾಡಿಸ್ಕೊಡೋದಕ್ಕಾಗಿ ತನ್ನ ಮಗುನ ಕಿಡ್ನಾಪ್ ಮಾಡಿಸಿದವಳು ಕೂಡ ಇವಳೆ. ಮಾಡಿದ ತಪ್ಪಕ್ಕೆ ಹೊಡೆದ್ ಬಿಟ್ರೆ ಪರಿಹಾರ ಸಿಗುತ್ತಾ? ಬದಲಾಗೋಕೆ ಅವಕಾಶ ಕೊಡ್ಬೋದಲ್ಲ ಅತ್ತೆ. ಬದಲಾಗೋದಕ್ಕೆ ಅವಕಾಶನ? ಬದಲಾಗೋರ್ಗೆ ಅವಕಾಶ ಕೊಡ್ಬೋದು, ಬದಲಾಗದೆ ಇರೋರ್ಗೆ ಮನೆಯಿಂದ ಓಡಿಸ್ಬೇಕು. ಮಾವ ಹೋಗಾಚೆಗೆ ಒಂದು ನಿಮಿಷ ಕೂಡ ನೀನು ಈ ಮನೇಲಿರಬಾರ್ದು. ಪಾಪ ಮಾಡಿದವ್ರಿಗೆ, ದ್ರೋಹ ಮಾಡಿದವ್ರಿಗೆ ನನ್ನ ಮನಸ್ಸಲ್ಲಿ ಮಾತ್ರ ಅಲ್ಲ, ಈ ಮನೇಲೇ ಜಾಗ ಇಲ್ಲ. ಹೋಗೋ, ಹೋಗ ಆಚೆಗೆ. ಈ ಮನೇಲಿ ಹುಟ್ಟಿದವ್ರಿಗೆ ಮಾತ್ರ ಅಲ್ಲ, ಹೊರಗಿಂದ ಬಂದವ್ರಿಗೂ ಅಷ್ಟೇ. ಹೋಗೋ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೋಗೋ ಆಚೆಗೆ. ಮಾವ ನನ್ನ ಕ್ಷಮಿಸ್ಬಿಡಿ ಮಾವ, ನಾನೇನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ. ನನ್ನನ್ನು ಹೊರಗೆ ಕಳಿಸ್ಬೇಡಿ ಮಾವ. ಅತ್ತೆ ನೀವಾದ್ರೂ ಹೇಳಿ ಅತ್ತೆ, ಮಾವನ ನನ್ನ ಕ್ಷಮಿಸಕ್ಕೆ ಹೇಳಿ ಅತ್ತೆ. ಇನ್ಮುಂದೆ ನಾನು ಈ ತರಲ್ಲ ಏನು ಮಾಡಲ್ಲ ಅತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕೂಡ ಕ್ಷಮಿಸಬಹುದು, ಗೊತ್ತಿದ್ದು ತಪ್ಪು ಮಾಡಿದವ್ರನ್ನ ಕ್ಷಮಿಸಿದ್ರೆ ಈ ರೀತಿ ಕ್ಷಮಿಸಿದ ನನ್ನನ್ನ ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ಹೊರ್ಗ ಹೋಗು ಅನ್ನಲ್ಲ. ಇಲ್ಲಿ ಕೇಳು, ನೀನೇ ಹೊರಗೆ ಹೋಗ್ತೀಯಾ? ನಿನಗೆ ತಾಳಿ ಕಟ್ಟಿದ ನಿನ್ನ ಗಂಡನೇ ಆಚೆ ಕಳಿಸು ಅಂತ ನಾನು ಹೇಳ್ಬೇಕಾ? ಲೇ ತರುಣ, ಮೊದ್ಲು ಇವಳನ್ನ ಈ ಮನೆಯಿಂದ ಆಚೆ ಹಾಕೋ. ಮಾವ ಏನ್ ಮಾವ ಹೇಳ್ತಿರೋ ನೀವು? ಹೊರಗೆ ಕಳ್ಸೋ. ಸರಿನಪ್ಪ. ತರುಣ್ ಒಂದ್ ನಿಮಿಷ ಇರಿ. ಮಾವ ಇದುವರೆಗೂ ನಿಮ್ಮ ಹತ್ರ ನಾನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀರಾ, ಕೇಳ್ದೆ ಇರೋದನ್ನು ಕೊಟ್ಟಿದ್ದೀರಾ. ಈಗ ನಾನು ಕೇಳ್ತಾ ಇರೋದು ರಾಗಿಣಿಗೆ ಕ್ಷಮೆ ಅಲ್ಲ, ಜೀವ ಭಿಕ್ಷೆ. ಮಾವ ರಾಗಿಣಿ ನನ್ ಮೇಲೆ ಆರೋಪ ಹೊರಿಸೋದಕ್ಕೆ, ಅವಳ ತಮ್ಮನ್ ಮದ್ವೆ ಮಾಡಿಸ್ಬೇಕು ಅನ್ನೋದಕ್ಕೆ ಅವಸರದಲ್ಲಿ ಇಂಥ ಕೆಲಸ ಮಾಡಿದಾಳೆ ಹೊರತು